ಒಂದು ನಿಮಿಷ ಬನ್ನಿ. ಏನು? ಸ್ವಲ್ಪ ಮಾತಾಡಬೇಕು, ಬನ್ನಿ. ಹೇಳ್ತಿರೋ ನಿಜ ಏನಮ್ಮ? ಹೌದಪ್ಪ. ಏಯ್ ನಾಗರಾಜ, ದುಡ್ಡು ಸಿಗುತ್ತೆ ಅಂತ ಇಂಥ ಹಲ್ಕಾ ಕೆಲಸ ಏನ ಮಾಡೋದು? ಯಾಕೆ ಗೌಡ, ನಾನೇನ್ ಮಾಡಿದೆ? ಏನ್ ಮಾಡಿದೆ ಅಂತ ನನ್ನೇ ಕೇಳ್ತೀಯನು? ವಿಷಯ ನಿನಗೆ ಗೊತ್ತಿರ್ಲಿಲ್ವಾ? ಹೊಗಳ ನಿಲ್ಸೆ. ಏನಾಯ್ತು ಅಂತ ಕೂಗಾಡ್ತಾ ಇದ್ದೀರಿ? ಕೂಗಾಡ್ದೆ ಇನ್ನೇನು ಪೂಜನ ಮಾಡ್ತಾರೆ. ನಿಮಗ್ ಮರ್ಯಾದೆ ಇಲ್ಲ ಅಂದ್ರೆ ನಮಗೂ ಮರ್ಯಾದೆ ಇಲ್ಲ ಅನ್ಕೊಂಡ್ರ? ನೋಡಿ, ಏನೇನೋ ಮಾತಾಡ್ಬಿಡಿ, ಮೊದ್ಲು ವಿಷಯ ಏನು ಅಂತ ಹೇಳಿ. ಹಿಂದ್ಗಡೆ ಕೋಣೆಯಲ್ಲಿ ಒಂದು ಹುಡುಗಿ ಇದ್ದಾಳಂತಲ್ಲ, ಯಾರದು? ಅವಳು ಯಾಕೆ ಕೋಣೆಯಲ್ಲಿ ಕೂಡ ಹಾಕಿದಿರಿ? ಅವಳು ನಮ್ಮ ಮನೆ ಕೆಲ್ಸದವಳು. ಕೆಲಸದವಳ? ಏನ್ ಕೆಲಸ ಮಾಡ್ತಾಳ ಅವಳು? ಮಂಜುನಾಥನ್ಗೂ ಅವಳಿಗೂ ಏನ್ ಸಂಬಂಧ? ಅಪ್ಪ, ನಾ ಹೇಳದ್ನಲ್ಲ, ಇವಳೆ ಆ ಹುಡುಗಿ. ಏನಮ್ಮ ನೀನೇ ಹೇಳು, ಸುಮ್ಮನೆ ಹೇಳಿದ್ರೆ ಸಾಲದು. ನಿನ್ ಕೊರಳಲ್ಲಿರೋ ತಾಳಿ ಮೇಲೆ ಆಣೆ ಮಾಡಿ ಹೇಳು, ನಿನ್ಗೂ ಮಂಜುನಾಥನ್ಗೂ ಏನ್ ಸಂಬಂಧ? ಏನ್ ಯೋಚನೆ ಮಾಡ್ತಿದೀಯ? ನಿನ್ ತಾಳಿ ಕಟ್ಟಿದ್ದವ್ರಲ್ವಾ, ಎಲ್ಲಿ ತಾಳಿ ಮುಟ್ಕೊಂಡು ಹೇಳು. ಹೌದು, ಈ ತಾಳಿ ಕಟ್ಟಿರೋದು ಇವ್ರೆ. ಗೊತ್ತಾಯ್ತಾ ಅಪ್ಪ, ಈ ಬ್ರೋಕರ್ ಎಂಥ ಮನೆ ಕರ್ಕೊಂಡು ಬಂದಿದ್ದಾನೆ ಅಂತ? ಏನಮ್ಮ, ಮಗನಿಗೆ ಹೆಣ್ಣು ನೋಡೋದಕ್ಕೆ ಹೇಳಿದ್ರೆ ಅವನಿಗೆ ಮೊದಲನೇ ಮದುವೆ ಆಗಿರೋದನ್ನ ಮುಚ್ಚಿಟ್ಬಿಟ್ಟಿದ್ದೀರಾ? ಇಬ್ರು ಜೀವನ ಹಾಳು ಮಾಡ್ಬೇಕಂತ ಮಾಡಿದ್ದೀರಾ? ಎಲ್ರ ಎದುರುಗಡೆ ನನ್ ಮರ್ಯಾದೆ ತೆಗಿತಾ ಇದ್ದೀರಿ ಗೌಡ್ರೆ? ಇವ್ರು ಇಷ್ಟು ನೀತಿ ಗೆಟ್ಟೋರು ಅಂತ ನನ್ಗೆ ಗೊತ್ತಿರ್ಲಿಲ್ಲ. ನಡಿ ಹೋಗೋಣ. ನೋಡಿ, ಒಂದ್ ನಿಮಿಷ, ಇವಳು ಸುಳ್ಳು ಹೇಳ್ತಿದ್ದಾಳೆ, ನಿಜ ಏನು ಅಂತ ನಾನು ಹೇಳ್ತೀನಿ. ಏ, ನಿಜ ಹೇಳೋದು ಬೇಡ, ಸುಳ್ಳು ಹೇಳೋದು ಬೇಡ. ಮುತ್ತಿನಂತ ಸೊಸೆ ನಾನು ನೋಡ್ಕೊಳ್ಳೋ ಯೋಗ್ಯತೆ ಇಲ್ಲದೆ ಇದ್ದವ್ರು ನೀವು. ಏಯ್, ಏನ್ ನೋಡ್ತಾ ನಿಂತಿದ್ದೀರಿ? ಬನ್ನಿ ಮಾಮ. ಅತ್ತೆ, ಯಾರೇ ಅತ್ತೆ,